ಇನ್ನು ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ಬಿಸಿಲಿನ ತಾಪಕ್ಕೆ ಧರ್ಮಸ್ಥಳದಲ್ಲಿ ನೀರಿನ ಅಭಾವವಾಗಿತ್ತು. ಇದೇ ಕಾರಣಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಕೂಡ ಜನರಲ್ಲಿ ಒಂದು ವಿನಂತಿಯನ್ನು ಕೂಡ ಮಾಡಿದ್ದರು. ಈ ಸಮಯದಲ್ಲಿ ಧರ್ಮಸ್ಥಳಕ್ಕೆ ಬರಬೇಡಿ, ಕೆಲ ದಿನಗಳ ನಂತರ ಧರ್ಮಸ್ಥಳಕ್ಕೆ ಬನ್ನಿ ಎಂಬ ಮಾಹಿತಿಯನ್ನು ನೀಡಿದ್ದರು. ಧರ್ಮಸ್ಥಳದಲ್ಲಿ ಇನ್ನು 10 ದಿನಗಳ ಕಾಲ ಮಾತ್ರ ನೀರನ್ನು ಉಪಯೋಗಿಸಬಹುದು. ಅನಂತರ ಅನ್ನದಾಸೋಹಕ್ಕೆ, ಮಂಜುನಾಥನ ಅಭಿಷೇಕಕ್ಕೆ, ಮಂಜುನಾಥನ ತೀರ್ಥ ಪ್ರಸಾದಕ್ಕೂ ಕೂಡ ನೀರಿಲ್ಲದಂತಾಗುತ್ತದೆ ಅಂತ ಧರ್ಮಾಧಿಕಾರಿಗಳು ಹೇಳಿದ್ದರು. ಆದರೂ ಈಗ ಧರ್ಮಸ್ಥಳದಲ್ಲಿ ಪವಾಡ ನಡೆದಿದೆ. ಈ ಪವಾಡವನ್ನು ನೋಡುವ ಮುನ್ನ ನಿಮಗೆ ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಲ ದಿನಗಳ ಹಿಂದೆ ಹವಾಮಾನ ಇಲಾಖೆಯ ಪ್ರಕಾರ ಇನ್ನು 15 ದಿನಗಳ ಕಾಲ ಮಳೆ ಬರುವುದಿಲ್ಲ ಅಂತ ಹೇಳಿತ್ತು. ಈ ಧರ್ಮಸ್ಥಳದ ಹವಾಮಾನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಇವತ್ತಿನ ಹವಾಮಾನ ವರದಿಯ ಪ್ರಕಾರ ಮುಂದಿನ 3 ದಿನಗಳ ಕಾಲ ದಕ್ಷಿಣ ಒಳನಾಡು ಹಾಗೂ ಮಲೆನಾಡಿನಲ್ಲಿ ಮಳೆಯಾಗುತ್ತದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಈ ಸುದ್ದಿ ತಿಳಿದ ಧರ್ಮಸ್ಥಳದ ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಭರ್ಜರಿಯಾಗಿ ಮಳೆಯಾಗುವ ಸುದ್ದಿಯನ್ನು ಕೇಳಿ ಕರ್ನಾಟಕದ ಜನತೆಗೆ ನಿಜಕ್ಕೂ ಖುಷಿಯಾಗಿದೆ. ಇದು ಸಾಕ್ಷಾತ್ ಶ್ರೀ ಮಂಜುನಾಥ ಮಾಡಿರುವ ಪವಾಡ ಎಂದು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಮಂಜುನಾಥನ ಪವಾಡವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಸ್ನೇಹಿತರೆ.